ಮಾಸ್ಟರ್ ನಮಸ್ತೆ ಸಮಸ್ತ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ಮಾಡುವಂತ ನಮಸ್ಕಾರಗಳು ಮೊದಲನೇದಾಗಿ ನಮ್ಮೆಲ್ಲರ ಆತ್ಮೀಯ ಗುರುಗಳಾದಂಥ ಬ್ರಹ್ಮರ್ಷ ಪತ್ರಿಜಿಯವರ ದಿವ್ಯ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಿವಿಮಾತು ಶೀರ್ಷಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ವಿಶೇಷ ಮಾಹಿತಿಯೊಂದಿಗೆ ವಿಶೇಷ ಪ್ರಶ್ನದೊಂದಿಗೆ ಇವತ್ತು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಮಾಸ್ಟರ್ಸ್ ಪ್ರಪಂಚಾದ್ಯಂತವು ಪತ್ರಿಜಿಯವರನ್ನು ಗುರು ಅಂತ ಒಪ್ಪಿಕೊಂಡಿದ್ದಾರೆ ಪತ್ರಿಜಿ ಅಂದರೆ ಏನು ಮಾಸ್ಟರ್ಸ್ ಇದನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು ಪತ್ರಿಜಿ ಅಂದರೆ ಒಂದು ವ್ಯಕ್ತಿನ ಈಗ ಸಿದ್ಧಾರ್ಥ ಇದ್ದ ಸಿದ್ಧಾರ್ಥ ಜ್ಞಾನವನ್ನು ಪಡ್ಕೊಂಡಿದ ಮೇಲೆ ಬುದ್ಧನಾದ ಅವಾಗ ಏನಂದ ಬುದ್ಧಿ ಇರೋರು ಪ್ರತಿಯೊಬ್ಬರು ಬುದ್ಧರು ಅಂತ ಕರೆದರು ಅದೇ ರೀತಿಯಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ ಪತ್ರಿಜಿ ಅಂದರೆ ಏನು ವ್ಯಕ್ತಿನ ಒಂದು ಮಹಾನ್ ಶಕ್ತಿ ಮಾಸ್ಟರ್ಸ್ ಖತ್ರಿಜಿ ಅಂದರೆ ಒಂದು ಮಹಾನ್ ಶಕ್ತಿ ಪಾಮರ ಮನುಷ್ಯನಿಗೂ ಯಾವ ರೀತಿಯಲ್ಲಿ ಜೀವಿಸಬೇಕು ಅಂತ ತೋರಿಸಿರುವ ತೋರಿಸೋದಲ್ಲದೆ ತಾನು ಜೀವಿಸಿ ಮಾರ್ಗದರ್ಶನ ಮಾಡಿದ್ದಂಥ ಒಂದು ಮಹಾ ಚೇತನ ಪದಾರ್ಥವೇ ಪತ್ರಿಜಿ ಪತ್ರಿಜಿಯವರು ಮುಂಚೆಕ್ಕೂ ಧ್ಯಾನ ಅನ್ನೋ ಶಬ್ದ ಇತ್ತು ಆದರೆ ಧ್ಯಾನ ಯಾವ ರೀತಿ ಮಾಡಬೇಕು ಅನ್ನೋದು ಯಾರು ಸಹಿತ ಮಾಹಿತಿ ಇರಲಿಲ್ಲ ಏನೋ ಕೆಲವರಿಗಷ್ಟೇ ಕೆಲವೊಂದು ಗುರುಗಳು ಕಿವಿನ ಹೇಳ್ತಾ ಇದ್ದರು ಆ ಒಂದು ರಹಸ್ಯವನ್ನು ವಿಸ್ತೃತಗೊಳಿಸಿದ್ದಂಥ ಒಂದು ಮಹಾನ್ ಚೇತನವೇ ಪತ್ರಿಜಿ ಮಾಂಸಾಹಾರವೇ ಪಾಪಾಹಾರವು ಅಂತೇಳಿ ಕರಾಖಂಡಿಯಾಗಿ ಜೋರಾಗಿ ಪ್ರತಿಯೊಂದು ವೇದಿಕೆ ಮೇಲೂ ತಿಳಿಸಿಕೊಟ್ಟಿದ್ದಂಥ ಒಂದು ಮಹಾನ್ ಚೇತನವೇ ಪತ್ರಿಜಿ ಅವರು ನಡೆದಾಡಿದ್ದಂಥ ಪ್ರತಿಯೊಂದು ಪ್ರದೇಶದಲ್ಲಿ ಸಾವಿರಾರು ಮಂದಿ ಧ್ಯಾನಿಗಳಾದರೂ ಲಕ್ಷಾಂತರ ಮಂದಿ ಸಸ್ಯಾಹಾರಿಯಾಗಿ ಜೀವನ ಇದ್ದಾರೆ ಸೊ ಮಾಸ್ಟರ್ಸ್ ಪತ್ರಿಜಿ ಅಂದರೆ ಅವರೊಬ್ಬರೇ ಅಲ್ಲ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರೊಬ್ಬರೇ ಅಲ್ಲ ನಮ್ಮ ತೆಲುಗು ಸಿನಿ ಇಂಡಸ್ಟ್ರಿಯಲ್ಲಿ ಫೈಟ್ ಮಾಸ್ಟರ್ಸ್ ರಾಮ್ ಲಕ್ಷ್ಮಣ್ ಅಂತೇಳಿ ಅವಳಿ ಜವಳಿ ಇದ್ದಾರೆ ಗೊತ್ತಾ ನಿಮಗೆ ಅವರು ಪತ್ರಿ ಸಾರ್ ಜೊತೆ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು ಸಾರ್ ನೀವು ಇಷ್ಟು ವಿಸ್ತೃತವಾಗಿ ಇಷ್ಟೊಂದು ವಿಷಯಗಳನ್ನು ಪಾಮರ ಮನುಷ್ಯನಿಗೆ ಸಹಿತ ಅರ್ಥ ಆಗುವ ರೀತಿಯಲ್ಲಿ ತಿಳಿಸಿದಿರಲ್ಲ ನಿಮ್ಮ ಈ ಭೌತಿಕ ದೇಹ ಈ ಭೂಮಂಡಲವನ್ನು ಬಿಟ್ಟು ಹೋದ ಮೇಲೆ ನಿಮ್ಮ ಉತ್ತರಾಧಿಕಾರಿಯಾಗಿ ಯಾರನ್ನಾದರೂ ಆಯ್ಕೆ ಮಾಡಿದ್ದೀರಾ ಅಂಥೇಳಿ ರಾಮ ಲಕ್ಷ್ಮಣವರು ಪತ್ರಿಜಿಯವರಿಗೆ ನೇರವಾದಂಥ ಒಂದು ಪ್ರಶ್ನೆಯನ್ನು ಕೇಳಿದರು ಮಾಸ್ಟರ್ಸ್ ಆವಾಗ ಆ ಪಿತಾಮಹನ ಉತ್ತರ ಹೇಗಿತ್ತು ಗೊತ್ತಾ ಒಬ್ಬರಲ್ಲ ಲಕ್ಷಾಂತರ ಮಂದಿ ಮಾಸ್ಟರ್ಸನ್ನ ನಾನು ರೆಡಿ ಮಾಡಿದ್ದೀನಿ ಅಂತ ಹೇಳಿದರು ವಾಟ್ ಇಸ್ ಇಟ್ ಮೀನ್ ಪತ್ರಿಜಿ ಅಂದರೆ ಒಂದು ಮನುಷ್ಯ ಅಲ್ಲ ಒಂದು ಶಕ್ತಿ ಇದಕ್ಕಿಂತಲೂ ಮೀರಿ ಒಂದು ಹಾದಿ ಆ ಹಾದಿಯಲ್ಲಿ ನಡೆಯುತ್ತಾ ಹಾದಿ ಇನ್ನೊಬ್ಬರಿಗೆ ತೋರಿಸುವ ಪ್ರತಿ ಒಬ್ಬ ಮಾಸ್ಟರನು ಪತ್ರಿಜಿನೇ ಅರ್ಥ ಆಯ್ತಾ ಯಾಕೆ ಪತ್ರಿ ಸಾರು ಎಲ್ಲರನ್ನ ಪತ್ರಿಜಿ ಅಂತ ಕರೀತಾರಂತೇಳಿ ತನ್ನ ಎದುರು ಕುಂತಿದ್ದು ಪ್ರತಿಯೊಬ್ಬ ಮಾಸ್ಟರು ಪತ್ರಿಜಿಗೆ ಸಮಾನ ಅಂತ ಯಾಕೆ ಹೇಳ್ತಾರಂತೇಳಿ ಗೊತ್ತಾಯಿತಾ ಫಸ್ಟು ಅವರನ್ನು ಒಂದು ದೇಹಸ್ಥಿತಿಯಲ್ಲಿ ನೋಡ್ತೀವಿ ಆಮೇಲೆ ಗುರುಸ್ಥಿತಿಯಲ್ಲಿ ನೋಡ್ತೀವಿ ಒಂದು ಶಕ್ತಿವಂತನಾಗಿ ನೋಡ್ತೀವಿ ನಂತರ ಪತ್ರಿಜಿ ಅಂದರೆ ಒಂದು ಮಾರ್ಗ ಮಾಸ್ಟರ್ಸ್ ಪತ್ರಿಜಿ ಅಂದರೆ ಒಂದು ಹಾದಿ ಒಂದು ಸುವರ್ಣ ಹಾದಿ ಸಿ ಗೋಲ್ಡನ್ ಪಾತ್ ಪತ್ರಿಜಿ ಅಂದರೆ ಇಟ್ಸ್ ಎ ಗೋಲ್ಡನ್ ಪಾತ್ ಪಾತ್ ಟುವರ್ಡ್ಸ್ ಎ ಬ್ಲಿಸ್ಫುಲ್ ಲೈಫ್ ದಟ್ ಈಸ್ ವಾಟ್ ಈಸ್ ದಿ ಪತ್ರಿಜಿ ಒಮ್ಮೆ ನಡೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಧ್ಯಾನ ಸಸ್ಯಾಹಾರ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಪಿರಮಿಡ್ ಬಳಿಕೆ ಮಾತಿನ ಮೇಲೆ ಹಿಡಿತ ನೋ ಕಮೆಂಟ್ಸ್ ನೋ ಜಡ್ಜ್ಮೆಂಟ್ಸ್ ಯಾವುದೋ ಒಂದು ವಿಷಯವನ್ನು ಎರಡು ವಿಷಯವನ್ನು ಆಯ್ಕೆ ಮಾಡಿಕೊಡಿ ನಿಮಗೆ ಗೊತ್ತಾಗುತ್ತೆ ಪತ್ರಿಜಿ ಅಂದರೆ ಏನು ಅಂತೇಳಿ ಇಷ್ಟೆಲ್ಲ ತಿಳಿಸುತ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ ರಾವ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು